ನಿಮ್ಮನೆಗೆ ಕುಡಿಯೋ ನೀರಿನ ಕ್ಯಾನ್ ಹಾಕಿಸ್ತೀರಾ? 20 ಲೀಟರ್ನ ಕ್ಯಾನ್ಗಳಲ್ಲಿ ಸಿಗೋ ನೀರು ನಿಜಕ್ಕೂ ಕುಡಿಯೋಕೆ ಯೋಗ್ಯನಾ? ಈ ಪ್ರಶ್ನೆ ಯಾಕಂದ್ರೆ ಕಳೆದ 1 ವರ್ಷದಲ್ಲಿ ಸರ್ಕಾರಿ ಪ್ರಯೋಗಾಲಯದಲ್ಲಿ ಶುದ್ಧತೆಯ ಪರೀಕ್ಷೆ ಮಾಡಿಸಿರುವುದು ಕೇವಲ 1 ಖಾಸಗಿ ಕಂಪನಿ. ಉಳಿದವರು ಸಪ್ಲೈ ಮಾಡೋ ನೀರು ನಿಜವಾಗ್ಲೂ ಶುದ್ಧವಾ ಅನ್ನೋದನ್ನ ಪರೀಕ್ಷೆ ಮಾಡಿಸಿಲ್ಲ. ಕುಡಿಯುವ ನೀರಿನ ಶುದ್ಧತೆ ಇಷ್ಟೇ ಇರಬೇಕು ಅನ್ನೋದರ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯೇ ನಿಯಮಗಳನ್ನು ವಿಧಿಸಿದೆ. ಆದರೆ ಬೆಂಗಳೂರಲ್ಲಿ ಈ ನಿಯಮಗಳಿಗೆ ಡೋಂಟ್ ಕೇರ್. ಲೆಕ್ಕವಿಲ್ಲದಷ್ಟು ನೀರಿನ ಕ್ಯಾನ್ ಸಪ್ಲೈ ಮಾಡೋ ಸಂಸ್ಥೆಗಳು ಬೆಂಗಳೂರಲ್ಲಿದ್ರೂ ಕೂಡ ಕಳೆದ 1 ವರ್ಷದಲ್ಲಿ ಒಂದೇ ಒಂದು ಸಂಸ್ಥೆ ಮಾತ್ರ ಕುಡಿಯುವ ನೀರಿನ ಪರೀಕ್ಷೆ ಮಾಡಿಸಿದೆ ಅಂತ ಸರ್ಕಾರಿ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಿದೆ. ನಗರದ ಹೊರವಲಯದಲ್ಲಿರೋ ಅನೇಕ ಪ್ರದೇಶಗಳಲ್ಲಿ ಕಾವೇರಿ ನೀರು ಬರುವುದಿಲ್ಲ, ಹಾಗಾಗಿ ಅವರೆಲ್ಲ ನಿರಂತರವಾಗಿ ಕ್ಯಾನ್ ನೀರನ್ನು ಅವಲಂಬಿಸಿರ್ತಾರೆ. ಕುಡಿಯುವ ನೀರನ್ನು ಮಾರಾಟ ಮಾಡುವ ಸಂಸ್ಥೆಗಳು ಸಾಮಾನ್ಯವಾಗಿ ಬೋರ್ವೆಲ್ ಮುಂತಾದ ಅಂತರ್ಜಲ ಮೂಲಗಳನ್ನೇ ನಂಬಿಕೊಂಡಿರುತ್ತವೆ. ನೀರನ್ನು ಮೊದಲು ಆರ್ಒ ಪ್ಲಾಂಟ್ನಲ್ಲಿ ಶುದ್ಧೀಕರಿಸಿ ನಂತರ ಕ್ಯಾನ್ಗಳಿಗೆ ತುಂಬಿಸಬೇಕು. ಹೀಗೆ ಮಾಡಿದಾಗ ಒಟ್ಟಾರೆ 10 ಲೀಟರ್ ನೀರಿನಲ್ಲಿ ಕೇವಲ 1 ಲೀಟರ್ ಮಾತ್ರ ಕುಡಿಯಲು ಯೋಗ್ಯವಾದ ನೀರು ಸಿಗುತ್ತೆ. ಆದರೂ ಈ ನೀರಿನ ಶುದ್ಧತೆಯ ವಿಚಾರದಲ್ಲಿ ದೊಡ್ಡ ಮಟ್ಟಿಗಿನ ನಿರ್ಲಕ್ಷ್ಯ ಇರೋದನ್ನ ಐಐಎಸ್ಸಿಯ ವಿಜ್ಞಾನಿಗಳು ತಮ್ಮ ರಿಸರ್ಚ್ನಲ್ಲಿ ತಿಳಿಸಿದ್ದಾರೆ. ಟ್ರೀಟೆಡ್ ವಾಟರ್ ಅಂತ ಕ್ಯಾನ್ನಲ್ಲಿ ಸಪ್ಲೈ ಮಾಡ್ತಾರೋ ನೀರನ್ನು ಅಭ್ಯಾಸ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ಲವಣಾಂಶ ಇಲ್ಲ, ಮಿನರಲ್ಸ್ ಇಲ್ಲ, ಮತ್ತು ಕೆಲವೊಂದು ಕಡೆ ಕಂಟಾಮಿನೇಷನ್ನು ಇದೆ, ಪ್ಯಾಥೋಜೆನ್ಸು ಇರೋದು ಕಂಡು ಬಂದಿದೆ. ಹಾಗಾಗಿ ಇದನ್ನು ಪ್ರತಿ ಇದು ಸರ್ಪ್ರೈಸ್ ವಿಸಿಟ್ ಮಾಡಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ರೆಗ್ಯುಲರಾಗಿ ಇದು ಪ್ಯಾಥೋಜೆನ್ನು ಮತ್ತು ಅದರದ್ದು ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಡ್ರಿಂಕಿಂಗ್ ವಾಟರ್ ಸ್ಟ್ಯಾಂಡರ್ಡ್ಗೆ ಅದು ಸರಿಯಾಗಿದೆಯಾ ಅನ್ನೋದನ್ನು ನೋಡಬೇಕಾಗಿದ್ದು ನಮ್ಮ ಅಧಿಕಾರಿಗಳ ಕರ್ತವ್ಯ. ಇನ್ನು ಕುಡಿಯುವ ನೀರು ಶುದ್ಧತೆಗೆ ಬದ್ಧವಾಗಿಲ್ಲದಿದ್ದರೆ ಕಾನೂನಿನ ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಎಂದು ಸರ್ಕಾರದ ಅಧಿಕಾರಿಗಳೇ ಒಪ್ಪಿಕೊಳ್ತಾರೆ. ಈ ಕುಡಿಯೋ ನೀರಿಗೆ ಅಂತಂದರೆ ಪೋರ್ಟಬಲ್ ವಾಟರ್ಗೆ ಏನೇನು ಪ್ಯಾರಾಮೀಟರ್ಸ್ ಇರಬೇಕು, ಯಾವ್ದಾದ್ರು ಮಿತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಇದೆ. ಅದರ ಪ್ರಕಾರ ಅವರು ಪ್ರತಿಯೊಬ್ಬರು ಯಾವುದೇ ಕುಡಿಯೋ ನೀರಿಗೆ ಅಂತ ಪರ್ಪಸ್ಗೆ ಕೊಡಬೇಕಾದ್ರೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಖಾತ್ರಿಪಡಿಸ್ಕೊಂಡೇ ಕೊಡಬೇಕಾಗ್ತದೆ. ಸೊ ಅದನ್ನು ಕೊಡಲಿಲ್ಲ ಅಂತಂದರೆ ಅಪರಾಧ ಆಗ್ತದೆ. ಕುಡಿಯುವ ನೀರಿನ ಶುದ್ಧತೆಗೆ ಕಂಟಕ ಬಂದಿರೋದನ್ನ ನೋಡಿಯೂ ನೋಡದಂತೆ ಸರ್ಕಾರ ಇರೋದು ನಿಜಕ್ಕೂ ಆಘಾತಕಾರಿ ವಿಚಾರ. ಇನ್ನಾದರೂ ಈ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.